ಬನಾನ ಬಾಳೆ ತಳಿರಿ, ಇದು ಪಪಲೋ ಅಂತ ಹೇಳಿದ್ರೆ ಹೆಸರು. ಸೊ ಇದು ಇದು ನೋಡಿ ಹೊಸ, ಇದು ನಾನು ನೋಡೇ ಇಲ್ಲ ಆಕ್ಚುಲಿ ಯಾವ ಕ್ರಾಪ್ ಅಂತ. ಇದರ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಬೇಬಿ ಫುಡ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಇದನ್ನ ಜಾಸ್ತಿ ಪೌಡರ್ ಹಾಕ್ತಾರೆ. ಪೌಡರ್ ದಿನಗಳಲ್ಲಿ ಈ ಬಿಳಿ ಅರಿಶಿನ ಕೂಡ ರೈತರು ಬೆಳೀತಾ ಇದಾರೆ. ಸೊ ಇಲ್ಲಿ ನಾವು ಇಟ್ಟಿದೀವಿ, ಇಲ್ಲಿ ಶ್ರೀ ರಾಮಪ್ಪ ಉಪ್ಪಾರ್ ಅಂತೇಳಿ ತುಕ್ಕನಟ್ಟಿ ಗ್ರಾಮದವರು, ಇವರು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯವರು ಬೆಳೆದಿದ್ದಾರೆ. ಬನಾನ ಬಾಳೆ ತಳಿರಿ, ಇದು ಪಪಲೋ ಅಂತ ಹೇಳಿದ್ರೆ ಹೆಸರು. ಸೊ ಇದು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಹೊಸದಾಗಿ ಬಿಡುಗಡೆ ಆಗಿರುವಂತ ತಳಿ ಇದೆ. ಸರ್, ಈ ವರ್ಷ ಆಗಿರೋದ? ಇದು ಒಂದು ವರ್ಷ ಆಯ್ತು ಬಿಡುಗಡೆ ಆಗಿ. ಈಗ ಇದು ಮುಖ್ಯವಾಗಿ ಕಂಡುಹಿಡಿದಿರೋದು ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಚಿಪ್ಸ್ ತಳಿಗಳು ಒಂದೇ ಇರೋದು, ನೇಂದ್ರನ್ ಅಂತ ಒಂದು ತಳಿ ಇದೆ. ಕರೆಕ್ಟ್ ಕರೆಕ್ಟ್. ಈಗ ಅದಕ್ಕೆ ಇಂಪ್ರೂವ್ಡ್ ವೆರೈಟಿ, ಸೊ ಇದು ಪಪಲೋ ಅಂತೇಳಿ, ಮೇನ್ ಆಗಿ ಚಿಪ್ಸಿಗೋಸ್ಕರ ಇರುವಂತ. ಇದು ಚಿಪ್ಸಿಗೆ ಯೂಸ್ ಮಾಡಬಹುದು, ಹಣ್ಣಾದ್ಮೇಲೆ ಹಾಗೆ ತಿನ್ಬೋದು. ಕಾಯಿ ಇದ್ದಾಗ ಚಿಪ್ಸಿಗೆ ಯೂಸ್ ಮಾಡಬಹುದು, ಹಣ್ಣಾದ್ಮೇಲೆ ತಿನ್ಬೋದು ಟೇಬಲ್ ಪರ್ಪಸ್. ಇದು ನೀವು ಆಯಿಲ್ ಕನ್ಸಂಪ್ಷನ್ ಕೂಡ ಬಹಳ ಕಡಿಮೆ ಆಗುತ್ತೆ ಚಿಪ್ಸ್ ಮಾಡಿದ್ರೆ. ಅಂದ್ರೆ ನೇಂದ್ರ ಬಾಳೆ ಕಂಪೇರ್ ಮಾಡಿದ್ರೆ, ನೇಂದ್ರ ಬಾಳೆ ಕಂಪೇರ್ ಮಾಡಿದ್ರೆ ಆಯಿಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಚಿಪ್ಸ್ ಕೂಡ ಬಹಳ ಥಿನ್ ಆಗಿ ಬರುತ್ತೆ, ಅಂದ್ರೆ ತೆಳುವಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಕಟ್ ಆಗುತ್ತೆ. ಸೊ ಇದು ಒಂದು ಹೊಸ ತಳಿ. ಇದು ಸರ್, ಇದು ಈಗ ಬೆಳಿಬೇಕಂತ ಅಂದ್ರೆ ಸಸಿಗಳು ಎಲ್ಲಿಂದ ಪರ್ಚೇಸ್ ಮಾಡಬೇಕು? ಸದ್ಯ ನಮ್ದು ಕಿತ್ತೂರಾಣಿ ಚೆಲ್ಲಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಭಾವಿ ಅಂತ ಐತ್ರೆ, ನಂಬರ್ ಇದೆ ನೋಡಿ, ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಂಬರ್ ಇದೆ, ನನ್ನ ಹೆಸರು ಡಾಕ್ಟರ್ ಕಾಂತರಾಜ್ ಅಂತ ಹೇಳಿ. ಸೊ ಅಲ್ಲಿ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳ ವಿಭಾಗ ಇದೆ, ಅಲ್ಲಿ ತಳಿಯನ್ನ ಕಂಡಿಡಿದಿರೋದು. ಸೊ ಹಾಗಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. DHS-1-2-1 ಇದು ಕೂಡ ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿರುವಂತ ತಳಿ ಅದು. ಓಕೆ, ಅದು ಕೂಡ ನಿಮ್ಗೆ ಬಹಳ ವಿಶೇಷತೆ ಇದೆ. ಬೇರೆ ಮಾಡಿದ್ರೆ 20% ಇಳುವರಿ ಜಾಸ್ತಿ ಬರುತ್ತೆ ಅದು. ಆಮೇಲೆ ಹಣ್ಣೆಲ್ಲ ಗುಂಚು ಸಮಯ ಬಿಡುತ್ತೆ. ಸೊ ಹಾಗಾಗಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ವೆರೈಟಿ ಇದೆ. ಆಮೇಲೆ ಇನ್ನೊಂದು ಇದು ಕೋತಿಯಾ ಅಂತೇಳಿ ಇದೆ. ಸೊ ಇದು ಕೂಡ ಹೊಸ ಒಂದು ಇದೆ ನಮ್ಮ ಭಾಗಕ್ಕೆ. ಇದರಿಂದ ನೀವು ಬಾಳೆಕಾಯಿ ಪಲ್ಯ ಮಾಡಬಹುದು, ಬಜ್ಜಿ ಮಾಡಬಹುದು. ಇದು ನೋಡಿ ಹೊಸ, ಇದು ನಾನು ನೋಡೇ ಇಲ್ಲ ಆಕ್ಚುಲಿ ಯಾವ ಕ್ರಾಪ್ ಅಂತ. ರೂಟ್ ಅಂತ ಇದೆ ಹೆಸರು. ಇದರ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಬೇಬಿ ಫುಡ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಇದನ್ನ ಜಾಸ್ತಿ ಪೌಡರ್ ಹಾಕ್ತಾರೆ ಪೌಡರ್. ಸೊ ಹಂಗಾಗಿ ಒಂದು ಹೊಸ ಬೆಳೆ ಅಂತಲೇ ಹೇಳ್ತಾರೆ. ಸೊ ಇಲ್ಲೊಂದು ನೋಡಿ, ಬಿಳಿ ಅರಿಶಿನ ಅಂತಿದೆ. ಸೊ ಆಕ್ಚುಲಿ ಅರಿಶಿನ ಇವಾಗ ನೀವು ಅರಿಶಿನ ಎಲ್ಲ ನೋಡೇ ಇರ್ತೀರ ರೈತರು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಬಿಳಿ ಅರಿಶಿನ ಕೂಡ ರೈತರು ಬೆಳೀತಾ ಇದಾರೆ. ಸೊ ಇಲ್ಲಿ ನಾವು ಇಟ್ಟಿದೀವಿ, ಇಲ್ಲಿ ಶ್ರೀ ರಾಮಪ್ಪ ಉಪ್ಪಾರ್ ಅಂತೇಳಿ ತುಕ್ಕನಟ್ಟಿ ಗ್ರಾಮದವರು, ಇವರು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯವರು ಬೆಳೆದಿದ್ದಾರೆ. ಅವ್ರು ಹೊಲದಿಂದ ತೊಗೊಂಬಂದಿದ್ವಿ ನಾವು ಇವಾಗ. ಇದು ಬಿಳಿ ಅರಿಶಿನ ಅಂತೇಳಿ, ಇದು ಮಾಮೂಲಿ ಅರಿಶಿನ ಅಲ್ಲ, ಇದು ಇದೊಂದು ಫಾರ್ಮಸ್ಯೂಟಿಕಲ್ ವ್ಯಾಲ್ಯೂ, ಅಂದರೆ ಸ್ವಲ್ಪ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಹಾಗಾಗಿ ಇದನ್ನ ಈಗ ಇತ್ತೀಚೆಗೆ ಸ್ವಲ್ಪ ಕೆಲವು ರೈತರು, ಪ್ರೋಗ್ರೆಸಿವ್ ರೈತರು ಅಂದರೆ ಪ್ರಗತಿಪರ ರೈತರು, ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಬೆಳೀತಾರೆ, ಮಾರಾಟ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಂಡು ಮಾಡ್ತಾರೆ. ಸರ್, ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ನೀವು ಈಗ ಬಂದ್ರೆ? ಅಂದ್ರೆ ಯಾರಿಗೆ ಯಾರು ಬೈಬ್ಯಾಕ್ ಮಾಡ್ಕೊಳ್ತಾರೆ? ಇದು ಈಗ ಸದ್ಯಕ್ಕೆ ಬೇಕಂದ್ರೆ ಅವ್ರು ಯಾವ ಕಂಪನಿಯವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಅವರಿಗೆ ನಾವು ಯಾವ ಕಂಪ್ನಿ ಅವರು ಟೈ ಅಪ್ ಮಾಡ್ಕೊಂಡಿದ್ದಾರೆ ಅವ್ರ ಕಡೆ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅದು ನಾವು ಕೊಡ್ತೀವಿ. ಆಫೀಸಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ನಂಬರ್ ನೋಡ್ಕೊಂಡಿದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ. ಈ ರೈತರು ಬೆಳೆದಿದ್ದಾರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಚಲೋ ಆಗುತ್ತೆ, ಅವ್ರ ಇದೆ ಅವ್ರಿಗೆ ಫೀಲ್ ಮಾಡ್ಕೊಳ್ಳಿ. ಆಗ್ಲೇ ಸುಮಾರು 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ಮ್ಯಾಂಗೋ ಜಿಂಜರ್ ಅರ್ಥಾಗ್ಲಿಲ್ಲ. ಇದು ಮ್ಯಾಂಗೋ ಜಿಂಜರ್ ಅಂದ್ರೆ ಇದು ಉಪ್ಪಿನಕಾಯಿ ಹಾಕೋದ್ರಿ. ಸೊ ನೋಡಿರ್ತಾರೆ ಇದು ಜಿಂಜರ್ ಅಂದ್ರೆ ಹೌದಲ್ಲ, ಮ್ಯಾಂಗೋ ಜಿಂಜರ್ ಇದು ಮಾಡಿದ್ರೆ ಇನ್ನೂ ಸ್ವಲ್ಪ ಬಲಿಬೇಕು. ಇದು ಬಲ್ಕ್ ಆದ್ಮೇಲೆ ಇದರಿಂದ ಉಪ್ಪಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪಿನಕಾಯಿಗೆ ಇದು ಅವರೇ ರೈತರು ಬೆಳೆದಿರ, ಈಗ ನೋಡಿದ್ರಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವ್ರ ಕಡೆ ಮೆಟೀರಿಯಲ್ಸ್. ಹಲವು ನೂತನ ತಳಿಗಳು ಅಂತ ಹೇಳ್ಬೋದು ಈ ಒಂದು ವಿಶ್ವವಿದ್ಯಾಲಯದ ಅಂಡರಲ್ಲಿ ಡೆವಲಪ್ ಆದಂತಹ ವೆರೈಟೀಸ್ಗಳು.